ಹುತ್ತ ಅನ್ನೋದು ನ್ಯಾಚುರಲ್ ಮೇಡ್, ಟರ್ಮೈಟ್ಸ್ ಮಾಡೋದು. ಅದರ ಸಂತತಿ ಉಳಿಯೋಕ್ಕೆ ಜನ ಏನು ಮಾಡಿದ್ರು, ಹಿಂದಿನ ಕಾಲದಲ್ಲಿ ಒಂದು ಪೂಜ್ಯ ಭಾವನೆ ಕೊಟ್ಟರು. ಅದನ್ನು ನಮ್ಮ ಜನ ತಪ್ಪಾಗಿ ತಿಳ್ಕೊಂಡ್ರು. ಹುತ್ತಕ್ಕೆ ಪೂಜೆ ಮಾಡಿದ್ರೆ ತೊಂದರೆ ಇಲ್ಲ, ಆದರೆ ಹಾಲು ನೀರು ಎಳ್ನೀರು ಜಂತುಪಲ್ಲ ಹಾಕಿ 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 ಹುತ್ತ ಇನ್ನೂ ತಣ್ಣಗಾಗ್ಬಿಡುತ್ತೆ, ಒಳಗಡೆ ರಾವ್ ಸತ್ತೋಗುತ್ತೆ, ಹಾವಿದ್ರೆ ಸತ್ತೋಗುತ್ತೆ. ಭಕ್ತಿ ನೋಡಿ, ಆ ಭಕ್ತಿ ಇರೋದ್ರಿಂದನೇ ಈ ಹಾವುಗಳ ಸಂತತಿ ಉಳ್ಕೊಂಡಿರೋದು. ಭಯ ಭಕ್ತಿ ಎರಡು ಇರತಕ್ಕಂಥ ಪ್ರಾಣಿ ಅಂದರೆ ಹಾವು. ಭಕ್ತಿ ಇರಲಿ, ಆ ಭಕ್ತಿ ಹೆಂಗಾಗಬೇಕು ಅಂದರೆ ವಿಕೋಪಕ್ಕೆ ಹೋಗಬಾರ್ದು. ನಮ್ಮಲ್ಲಿ ಮೂಲ ನಂಬಿಕೆ ಇರಬೇಕು, ಮೂಢ ನಂಬಿಕೆ ಇರಬಾರ್ದು. ಸಮಸ್ಯೆ ಆಗುತ್ತೆ ಅಂತ ಒಂದು ಲಾಜಿಕ್ ಅದು, ವಿಜ್ಞಾನಕವಾಗಿ ನೋಡಿದ್ರೆ ಸಮಸ್ಯೆ ಆಗುತ್ತೆ ಅಂತ. ಬಟ್ ಭಕ್ತಿಭಾವ ಧಾರ್ಮಿಕತೆಯಿಂದ ನೋಡಿದ್ರೆ ಪೂಜೆ ಮಾಡಬೇಕಾಗುತ್ತೆ. ಎಷ್ಟು ಮಟ್ಟಿಗೆ ಸಮಸ್ಯೆ ಏನಂದರೆ, ಈಗ ಹಾವುಗಳಿಗೆ ನಮ್ಮ ಜನ ಹಿಂದಿನ ಕಾಲದೇನೆ ಅಷ್ಟೇ, ಹುತ್ತ ಅನ್ನೋದು ನ್ಯಾಚುರಲ್ ಮೇಡ್, ಟರ್ಮೈಟ್ಸ್ ಮಾಡೋದು. ಅದರ ಸಂತತಿ ಉಳಿಯೋಕ್ಕೆ ಜನ ಏನು ಮಾಡಿದ್ರು, ಹಿಂದಿನ ಕಾಲದಲ್ಲಿ ಒಂದು ಪೂಜ್ಯ ಭಾವನೆ ಕೊಟ್ಟರು. ಅದನ್ನು ನಮ್ಮ ಜನ ತಪ್ಪಾಗಿ ತಿಳ್ಕೊಂಡ್ರು. ಸೊ ಹುತ್ತಕ್ಕೆ ಪೂಜೆ ಮಾಡಿದ್ರೆ ತೊಂದರೆ ಇಲ್ಲ, ಆದರೆ ಹಾಲು ನೀರು ಎಳ್ನೀರು ಜಂತುಪಲ್ಲ ಹಾಕಿ 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 ಹುತ್ತ ಇನ್ನೂ ತಣ್ಣಗಾಗ್ಬಿಡುತ್ತೆ, ಒಳಗಡೆ ರಾವ್ ಸತ್ತೋಗುತ್ತೆ, ಹಾವಿದ್ರೆ ಸತ್ತೋಗುತ್ತೆ, ನ್ಯುಮೋನಿಯಾ ಬಂದು. ಜೊತೆಗೆ ಅವ್ರು ಹಾಕೋ ಅರಶಿನ ಕುಂಕುಮ ಎಲ್ಲ ಕೆಮಿಕಲ್ಲು, ಹೂವು ಗಿವು ಬಾಳೆಹಣ್ಣೆಲ್ಲ ಹಾಕ್ತಾರೆ, ಎರಡು ದಿನ ಕೊಳತು ವಾಸನೆ ಬರೋಕ್ಕೆ ಶುರು ಆಗುತ್ತೆ. ನಾನು ಹೇಳೋದಿಷ್ಟೇ, ಪೂಜೆ ಮಾಡಿ ಪ್ರಾಣ ತೆಗಿಬೇಡಿ. ಜನರಲ್ಲಿ ಭಕ್ತಿ ಇರಲಿ, ಭಯ ಭಕ್ತಿ ಎರಡು ಇರತಕ್ಕಂಥ ಪ್ರಾಣಿ ಅಂದರೆ ಹಾವು. ಭಕ್ತಿ ಇರಲಿ, ಆ ಭಕ್ತಿ ಹೆಂಗಾಗಬೇಕು ಅಂದರೆ ವಿಕೋಪಕ್ಕೆ ಹೋಗಬಾರ್ದು. ನಮ್ಮಲ್ಲಿ ಮೂಲ ನಂಬಿಕೆ ಇರಬೇಕು, ಮೂಢ ನಂಬಿಕೆ ಇರಬಾರ್ದು. ಅಂದರೆ ಬೇಡ ಪೂಜೆ, ಕೈ ಮುಕ್ಕೊಂಬನ್ನಿ, ಹುತ್ತು ಕೈ ಮುಕ್ಕೊಂಬನ್ನಿ, ಅಪ್ಪ ನೀನು ನೀನಿರೋದ್ರಿಂದ ನಮಗೆ ಒಂದು ನೀರಿನ ಸಂಗ್ರಹಣೆ ಆಗ್ತಾಯಿದೆ, ನ್ಯಾಚುರಲ್ ವೆಲ್, ಅದು ನ್ಯಾಚುರಲ್ ಎ ಸಿ ರೂಮ್ ಸಂಗ್ರಹಣೆ ಆಗ್ತಿದೆ, ನೀನು ನಂಗೆ ಉಪಯೋಗ ಕೈ ಮುಕ್ಕೊಂಬನ್ನಿ, ಅದು ಬಿಟ್ಬಿಟ್ಟು ನೀವು ಇದೆಲ್ಲ ಹಾಕಿ ನೀವು ಹಾಳು ಮಾಡೋಕೆ ಹೋಗ್ಬಿಡಿ ಅಂತ ಹೇಳ್ತೀನಿ. ಅಂದರೆ ಅವ್ರ ಭಕ್ತಿನ ಆ ಥರ ತೋರಿಸ್ತಾರೆ, ಅವ್ರ ಭಾವನೆ ಭಕ್ತಿ ನೋಡಿ. ಆ ಭಕ್ತಿ ಇರೋದ್ರಿಂದನೇ ಈ ಹಾವುಗಳ ಸಂತತಿ ಉಳ್ಕೊಂಡಿರೋದು. ಆ ಒಂದು ಪೂಜ್ಯ ಭಾವನೆ ಇಲ್ಲದೆ ಹೋಗಿದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲ ಪ್ರಾಣಿ ಎಲ್ಲ ಪಕ್ಷಿಗಳಿಗೂ ನಾವು ಪೂಜೆ ಮಾಡ್ತೀವಿ. ಆ ಪೂಜೆ ಮಾಡೋದ್ರಿಂದನೇ ಅದರ ಸಂತತಿ ಉಳ್ಕೊಂಡಿರೋದು. ಆದ್ದರಿಂದ ನಾನು ಹೇಳೋದೇನೆಂದರೆ, ನಮ್ಮಲ್ಲಿ ಮೂಲ ನಂಬಿಕೆಯಲ್ಲಿ ಮೂಢ ನಂಬಿಕೆ ಬೇಡ. ಸೊ ಆ ಪೂಜೆ ಮಾಡಿ ಅವ್ರ ಮನಸ್ಗೊಂದು ಸಮಾಧಾನ, ಹಾವು ಬಂದಿತ್ತು ಪೂಜೆ ಮಾಡಿದೆ ನಂಗೆ ಒಳ್ಳೆಯದಾಗುತ್ತೆ ಅಂತ, ಆ ಥರ ಒಂದು ಪೂಜೆ ಭಾವನೆಯಲ್ಲಿ ನೋಡ್ತಾರೆ.